ನಮ್ಮ ಧರ್ಮ ಚಾನೆಲ್ಗೆ ಸ್ವಾಗತ. ಕೇರಳದ ತಿರುವನಂತಪುರಂನಲ್ಲಿರುವ ಅನಂತ ಪದ್ಮನಾಭ ಮಂದಿರದಲ್ಲಿ ಸಾಕಷ್ಟು ಚಿನ್ನಾಭರಣಗಳಿದೆ ಎಂದು ಕೆಲ ವರ್ಷಗಳ ಹಿಂದೆ ದೊಡ್ಡ ಸುದ್ದಿಯಾಗಿತ್ತು. ಅಲ್ಲಿರುವ 7 ಕೋಣೆಗಳಲ್ಲಿ 6 ಕೋಣೆಗಳ ಬಾಗಿಲನ್ನು ತೆರೆಸಿ ಚಿನ್ನಾಭರಣವನ್ನು ತೆಗೆಯಲಾಗಿತ್ತು. ಆದರೆ ಇದುವರೆಗೆ 7ನೇ ಕೋಣೆಯ ಬಾಗಿಲು ತೆಗೆಯಲು ಮಾತ್ರ ಯಾರೂ ಧೈರ್ಯ ಮಾಡಲಿಲ್ಲ. ಯಾಕಂದರೆ ಈ 7ನೇ ಕೋಣೆಯ ಬಾಗಿಲು ತೆರೆಯದಂತೆ ಯಾವುದೋ ಒಂದು ಶಕ್ತಿ ಅದನ್ನು ಕಾಯುತ್ತಿದೆ ಎಂದು ಹೇಳಲಾಗಿದೆ. ಹಾಗಾದರೆ ಅಲ್ಲಿರುವ ರಹಸ್ಯವಾದರೂ ಏನು? ಈ 7ನೇ ಕೋಣೆಯ ಬಾಗಿಲು ತೆಗೆದರೆ ಏನಾಗುತ್ತೆ? ಇವೆಲ್ಲದರ ಬಗ್ಗೆ ತಿಳಿಯೋಣ. ಆದರೆ ಅದಕ್ಕೂ ಮುನ್ನ ನೀವಿನ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡದಿದ್ದಲ್ಲಿ ಬೇಗ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಎಷ್ಟೋ ಜನ ಎಷ್ಟೇ ಪ್ರಯತ್ನ ಪಟ್ಟರೂ ಈ ಬಾಗಿಲು ತೆಗೆಯಲು ಸಾಧ್ಯವಾಗಲಿಲ್ಲ ಅಂತ ಹೇಳಲಾಗುತ್ತೆ. ಮತ್ತು ಈ ಬಾಗಿಲನ್ನು ತೆಗೆಯಲು ಪ್ರಯತ್ನಿಸುವುದು ಯಾವುದೋ ಅನಾಹುತಕ್ಕೆ ಆಮಂತ್ರಣ ಕೊಟ್ಟಂತೆ ಅಂತಾನೂ ಇಲ್ಲಿನ ಜನ ಹೇಳ್ತಾರೆ. ಯಾಕಂದರೆ ಈ ಕೋಣೆಯನ್ನು ಕಾಯುತ್ತಿರುವುದು ವಿಷ್ಣು ಅಂಶವಾದ ಸರ್ಪಗಳಂತೆ. ಈ ಕೋಣೆಯ ಬಾಗಿಲಿಗೆ 2 ಸರ್ಪಗಳ ಕೆತ್ತನೆ ಮಾಡಲಾಗಿದೆ. ಹೆಚ್ಚಾಗಿ ಇದು ಇಲ್ಲಿ ನಾಗಗಳು ಇದೆ ಎನ್ನುವ ಸಂಕೇತವೂ ಆಗಿರಬಹುದು. ಒಮ್ಮೆ ಒಂದಿಬ್ಬರು ಜನ ಈ ಬಾಗಿಲನ್ನು ತೆಗೆಯಲು ಪ್ರಯತ್ನಿಸಿದ್ದರಂತೆ. ಆವಾಗ ಆ ಸರ್ಪ ಕಚ್ಚಿ ಅವರು ಸತ್ತರೆಂದು ಹೇಳಲಾಗಿದೆ. ಈ ಘಟನೆ ನಡೆದ ಬಳಿಕ ಯಾರೂ ಕೂಡ ಈ ಕೋಣೆಯ ಬಾಗಿಲನ್ನು ತೆಗೆಯಲು ಪ್ರಯತ್ನ ಮಾಡಲಿಲ್ಲ. ಅಲ್ಲದೆ ಈ ದೇವಸ್ಥಾನದ ಖಜಾನೆ ಬಗ್ಗೆ ಕೋರ್ಟ್ನಲ್ಲಿಯೂ ವಾದ ಮಂಡಿಸಲಾಗಿತ್ತು. ಎಲ್ಲ ಕೋಣೆಯ ಬಾಗಿಲು ತೆಗೆದು ಅಲ್ಲಿರುವ ಖಜಾನೆಯ ಲೆಕ್ಕ ಕೊಡಬೇಕೆಂದು ಕೂಡ ಹೇಳಲಾಗಿತ್ತು. 6 ಕೋಣೆಯ ಬಾಗಿಲು ತೆಗೆದು ಖಜಾನೆ ಲೆಕ್ಕ ಕೊಡಲಾಯಿತು. ಆದರೆ 7ನೇ ಕೋಣೆಯ ಬಾಗಿಲು ತೆಗೆಯುವ ಪ್ರಯತ್ನ ಮಾತ್ರ ಅರ್ಧಕ್ಕೆ ನಿಂತಿದೆ. ಇನ್ನೂ ವಿಚಿತ್ರ ಸಂಗತಿ ಅಂದರೆ ಈ ಬಾಗಿಲಿಗೆ ಯಾವುದೇ ಬೀಗವನ್ನು ಹಾಕಲಾಗಿಲ್ಲ. ಈ ಬಾಗಿಲು ಹೇಗೆ ಬಂದ್ ಮಾಡಲಾಗಿದೆ ಎಂದು ಕೂಡ ಇದುವರೆಗೆ ಕಂಡುಹಿಡಿಯಲು ಆಗಿಲ್ಲ. ಸ್ಥಳೀಯರು ಹೇಳುವ ಪ್ರಕಾರ ಇದನ್ನು ಮಂತ್ರೋಚ್ಚಾರಣೆ ಮಾಡಿ ಬಂದ್ ಮಾಡಲಾಗಿದೆಯಂತೆ. ಈ ಬಾಗಿಲು ತೆರೆಯಲು ಆ ಮಂತ್ರವನ್ನೇ ಹೇಳಬೇಕಂತೆ. ಆಗಷ್ಟೇ 7ನೇ ಕೋಣೆಯ ಬಾಗಿಲು ತೆರೆಯುತ್ತದೆ ಅಂತ ಹೇಳ್ತಾರೆ ಸ್ಥಳೀಯರು. ಇಲ್ಲಿ ನಾಗವಿದೆ ಎಂದು ನಂಬಲಾದ ಕಾರಣ ಗರುಡ ಮಂತ್ರದಿಂದ ಈ ಬಾಗಿಲನ್ನು ತೆಗೆಯಬಹುದು ಅಂತ ಅಂದಾಜಿಸಲಾಗಿದೆ. ಆದರೆ ಈ ಮಂತ್ರವನ್ನು ಉಚ್ಚಾರ ಮಾಡುವುದಕ್ಕೆ ಸಿದ್ಧ ಪುರುಷನೇ ಬೇಕಂತೆ. ಅಂಥವರಷ್ಟೇ ಈ ಮಂತ್ರವನ್ನು ಸ್ಪಷ್ಟವಾಗಿ ಉಚ್ಚರಿಸಬಹುದು. ಈ ಮಂತ್ರವನ್ನು ತಪ್ಪಾಗಿ ಉಚ್ಚರಿಸಿದರೆ ಅವರಿಗೆ ಮರಣ ಖಚಿತವೆಂದು ಹೇಳಲಾಗಿದೆ. ಇನ್ನು ಸದ್ಯದ ಮಟ್ಟಿಗೆ ಗರುಡ ಮಂತ್ರವನ್ನು ಸ್ಪಷ್ಟವಾಗಿ ಉಚ್ಚರಿಸುವ ಸಿದ್ಧ ಪುರುಷ ಈ ಭೂಮಿ ಮೇಲೆ ಇಲ್ಲವೆಂದು ಹೇಳಲಾಗಿದೆ. ಇದನ್ನು ಒತ್ತಾಯಪೂರ್ವಕವಾಗಿ ತೆರೆದರೆ ಪ್ರಳಯವಾಗುತ್ತೆ ಅಂತಾನೂ ಹೇಳ್ತಾರೆ. ಹಾಗಾಗಿ ಯಾರೂ ಇದುವರೆಗೂ ಅನಂತ ಪದ್ಮನಾಭ ದೇವಸ್ಥಾನದ 7ನೇ ಕೋಣೆಯ ಬಾಗಿಲನ್ನು ತೆರೆಯಲು ಪ್ರಯತ್ನಿಸಿಲ್ಲ. ಈ ಮಾಹಿತಿ ನಿಮಗಿಷ್ಟವಾಗಿದ್ದಲ್ಲಿ ಈ ಬಗ್ಗೆ ಕಮೆಂಟ್ ಮಾಡಿ, ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ಒನ್ಸ್ ಅಗೇನ್, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದಿದ್ದಲ್ಲಿ ಬೇಗ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.